ಹಲೋ ನಮಸ್ಕಾರ ತಲಪತಿ ವಿಜಯ್ ಅವರ ಅರವತ್ತೇಳನೇ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಹಾಗೆಯೇ ಸಲಾರ್ ಸಿನಿಮಾದ ಬಳಿಕ ಮತ್ತೊಂದು ಸಿನಿಮಾದಲ್ಲಿ ಪ್ರಭಾಸ್ ಹಾಗೂ ಪ್ರಶಾಂತ್ ನೀಲ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ ಡಾಳಿದರಂಜೆ ಅವರ ಕಳೆದ ವರ್ಷ ಥಿಯೇಟರ್ಗೆ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕಂಡ ಚಿತ್ರವಾಗಿದೆ ಬುಷ್ ಎಂಬ ಸಿನಿಮಾ ಈ ಚಿತ್ರಕ್ಕೆ ಇದೀಗ ಎರಡನೇ ಪಾರ್ಟ್ಗೆ ಶೂಟಿಂಗ್ ಆರಂಭವಾಗಲು ತಯಾರು ನಡೆಸುತ್ತಿದ್ದು ಇದೀಗ ಚಿತ್ರದ ಒಂದನೇ ಭಾಗವು ಒಟಿಟಿಯಲ್ಲಿ ಈಗಾಗಲೇ ಬಿಡುಗಡೆಗೊಂಡಿದೆ ಚಿತ್ರವು ಇದೀಗ ಜಿ ಫೈನಲ್ಲಿ ಟ್ರೆಂಡಿಂಗ್ನಲ್ಲಿದ್ದು ಸದ್ದನ್ನು ಮಾಡುತ್ತಿದೆ ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಅವರ ನಾಲ್ಕು ವರ್ಷಗಳ ಬಳಿಕ ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಚಿತ್ರವಾಗಿದೆ ಪಠಾಣ್ ಎಂಬ ಸಿನಿಮಾ ಚಿತ್ರಕ್ಕೆ ಸಾಕಷ್ಟು ನಿರೀಕ್ಷೆ ಇದ್ದು ಇದು ಎಫ್ ಸ್ಪೈ ಯೂನಿವರ್ಸ್ನಲ್ಲಿ ಬರುವ ಸಿನಿಮಾವಾಗಿದೆ ಎನ್ನುವುದನ್ನು ಈಗಾಗಲೇ ನಿರ್ಮಾಪಕರು ಅಧಿಕೃತವಾಗಿ ತಿಳಿಸಿದ್ದಾರೆ ಈ ಚಿತ್ರವು ಮೊದಲ ದಿನ ಭಾರತದಾದ್ಯಂತ ಬಾಲಿವುಡ್ ನ ಎಲ್ಲ ರೆಕಾರ್ಡ್ಗಳನ್ನು ಒಡಿಸ್ ಮಾಡಲು ತಯಾರು ನಡೆಸುತ್ತಿದ್ದು ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ಗೆ ಇದೀಗ ವಿದೇಶದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ದೊರೆಯುತ್ತಿದೆ ಇದೀಗ ಚಿತ್ರದ ಸೆನ್ಸರಿಂಗ್ ಕೆಲಸಗಳು ಪೂರ್ಣಗೊಂಡಿದ್ದು ಚಿತ್ರಕ್ಕೆ ಸೆನ್ಸರ್ ಬೋರ್ಡ್ ನಿಂದ ಯು ಬರ್ ಎಸ್ ಸರ್ಟಿಫಿಕೇಟ್ ದೊರೆತಿದೆ ಚಿತ್ರವು ಎರಡು ಗಂಟೆ ಇಪ್ಪತ್ತಾರು ನಿಮಿಷಗಳು ಇರಲಿದೆ ಎನ್ನುವ ಮಾಹಿತಿ ಇದೀಗ ದೊರಕಿದ್ದು ಚಿತ್ರವು ತೆಲುಗು ತಮಿಳು ಹಿಂದಿ ಭಾಷೆಯಲ್ಲಿ ಮಾತ್ರವೇ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಲವ್ ಮೋಕ್ಟೆಲ್ ಎಂಬ ಸೂಪರ್ ಹಿಟ್ ಸಿನಿಮಾದ ಬಳಿಕ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ಜೋಡಿಯಾಗಿ ಕಾಣಿಸಿಕೊಂಡಿರುವ ಮತ್ತೊಂದು ಚಿತ್ರವಾಗಿದೆ ಲವ್ ಬರ್ಡ್ಸ್ ಎಂಬ ಸಿನಿಮಾ ಈ ಚಿತ್ರಕ್ಕೆ ಒಳ್ಳೆಯ ನಿರೀಕ್ಷೆ ಇದ್ದು ಇದೊಂದು ರೊಮ್ಯಾಂಟಿಕಲ್ ಡ್ರಾಮಾ ಚಿತ್ರವಾಗಿದೆ ಇದೀಗ ಚಿತ್ರತಂಡವು ಚಿತ್ರದ ಕ್ಯಾರೆಕ್ಟರ್ ಟೀಸರ್ ಅನ್ನು ಬಿಡುಗಡೆ ಮಾಡಿ ಸದ್ದನ್ನು ಮಾಡುತ್ತಿದೆ ತಮಿಳಿನಿಂದ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕಂಡ ಚಿತ್ರವಾಗಿದೆ ಲೋಕೇಶ್ ಕನಕರಾಜನ್ ನಿರ್ದೇಶನದ ಕೈದಿ ಎಂಬ ಸಿನಿಮಾ ಈ ಚಿತ್ರವು ಥಿಯೇಟರ್ಗಳಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಿ ನೂರು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿ ದಾಖಲೆಯನ್ನೇ ಬರೆದಿತ್ತು ಇದೀಗ ಈ ಚಿತ್ರವನ್ನು ಹಿಂದಿಗೆ ಒಫಿಷಿಯಲ್ ಆಗಿ ರೀಮೇಕ್ ಮಾಡಲಾಗುತ್ತಿದ್ದು ಚಿತ್ರವನ್ನು ಹಿಂದಿಯಲ್ಲಿ ಅಜಯ್ ದೇವಗನ್ ನಿರ್ದೇಶನ ಮಾಡುತ್ತಿದ್ದಾರೆ ಬೋಲ ಎಂದು ಚಿತ್ರಕ್ಕೆ ಈಗಾಗಲೇ ಹೆಸರಿಡಲಾಗಿದ್ದು ಮೂಲತಃ ತಮಿಳುನ ಕೈದಿ ಸಿನಿಮಾದಲ್ಲಿ ಹೀರೋಯಿನ್ನೇ ಇರಲಿಲ್ಲ ಆದರೆ ಹಿಂದಿ ಸಿನಿಮಾದಲ್ಲಿ ಒಂದಲ್ಲ ಎರಡು ಹೀರೋಯಿನ್ಗಳೇ ಇದ್ದಾರೆ ಈ ಸಿನಿಮಾವು ಈ ಬರುವ ಮಾರ್ಚ್ ಮೂವತ್ತಕ್ಕೆ ಥಿಯೇಟರ್ಗಳಲ್ಲಿ ಡಿಯಲ್ಲಿ ಬಿಡುಗಡೆಯಾಗಲಿದ್ದು ಇದೀಗ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ತಾಬು ಅವರ ಕ್ಯಾರೆಕ್ಟರ್ ಲುಕ್ ಒಂದನ್ನು ಚಿತ್ರತಂಡವು ಹೊರಬಿಟ್ಟಿದೆ ಅಲು ಅರ್ಜುನ್ ಅವರ ಬ್ಲಾಕ್ ಬಸ್ಟರ್ ವೈಕುಂಠಪುರಮುಳು ಎಂಬ ಸಿನಿಮಾದ ಬಳಿಕ ತ್ರಿವಿಕ್ರಮ್ ನಿರ್ದೇಶನ ಮಾಡುತ್ತಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಮಹೇಶ್ ಬಾಬು ಅವರ ಇಪ್ಪತ್ತೆಂಟನೇ ಸಿನಿಮಾವಾದ ಎಸ್ ಎಸ್ ಬಿ ಟ್ವೆಂಟಿ ಏಟ್ ಎಂಬ ಸಿನಿಮಾ ಈ ಚಿತ್ರವನ್ನು ದೊಡ್ಡ ಬಜೆಟ್ನಲ್ಲಿ ತಯಾರಿಸಲಾಗುತ್ತಿದ್ದು ಬಹುತೇಕ ಚಿತ್ರವನ್ನು ಪ್ಯಾನ್ ಇಂಡಿಯಾ ಥಿಯೇಟರ್ ಥಿಯೇಟರ್ಗೆ ಬಿಡುಗಡೆ ಮಾಡುವುದಕ್ಕಾಗಿ ಚಿತ್ರತಂಡವು ತಯಾರು ನಡೆಸುತ್ತಿದೆ ಚಿತ್ರವು ಈ ವರ್ಷವೇ ಬಿಡುಗಡೆಯಾಗುವ ಸಾಧ್ಯತೆ ಇದ್ದು ಇದೀಗ ಚಿತ್ರದ ರೆಗ್ಯುಲರ್ ಶೂಟಿಂಗ್ ನಾಳೆಯಿಂದ ಮತ್ತೊಮ್ಮೆ ಶುರುವಾಗಲಿದೆ ಎನ್ನುವ ಮಾಹಿತಿ ದೊರಕಿದೆ ತಮಿಳು ನಟ ಆರ್ ಜೆ ಬಾಲಾಜಿ ಅವರ ಇನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಸ ಹೊಸ ಚಿತ್ರವಾಗಿದೆ ರನ್ ಬೇಬಿ ರನ್ ಎಂಬ ಸಿನಿಮಾ ಇದೀಗ ಚಿತ್ರತಂಡವು ಚಿತ್ರದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ತಿಳಿಸಿದ್ದು ಚಿತ್ರವು ಈ ಬರುವ ಫೆಬ್ರವರಿ ಮೂರಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂದು ತಮಿಳು ಚಿತ್ರವಾಗಿದೆ ಜೈಲರ್ ಎಂಬ ಸಿನಿಮಾ ಚಿತ್ರವನ್ನು ಬೀಸ್ಟ್ ಸಿನಿಮಾದ ಬಳಿಕ ನಿರ್ದೇಶನ ಮಾಡುತ್ತಿದ್ದು ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅದಲ್ಲದೆ ಮಲಯಾಳಂ ನಟ ಮೋಹನ್ ಲಾಲ್ ಕೂಡ ಕ್ಯಾಮೆರಾ ಕಾಣಿಸಿಕೊಂಡಿದ್ದು ಇದೀಗ ಈ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಸುನಿಲ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಒಂದನ್ನು ಚಿತ್ರದಂಡವು ಹೊರಬಿಟ್ಟಿದೆ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಎಂಬ ಸಿನಿಮಾದ ಮೂಲಕ ದೊಡ್ಡ ಮಟ್ಟಿನ ಗಮನ ಸೆಳೆದ ನಿರ್ದೇಶಕರಾಗಿದ್ದಾರೆ ಮನ್ಸೂರೆ ಇದೀಗ ಅವರು ನಿರ್ದೇಶನ ಮಾಡಿರುವ ನೈಜ ಘಟನೆಯನ್ನು ಆಧರಿಸಿ ತಯಾರು ಮಾಡಿರುವ ಚಿತ್ರವಾಗಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಎಂಬ ಸಿನಿಮಾ ಈ ಚಿತ್ರದಲ್ಲಿ ರಾಮಣ್ಣ ಮಹಾದೇವ ಹಡಪದ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇದೀಗ ಚಿತ್ರದ ಒಫಿಷಿಯಲ್ ಟೀಸರ್ ಅನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಮನ್ಸೂರೆ ಅವರೇ ತಿಳಿಸಿದ್ದಾರೆ ಇನ್ನು ಸೂರ್ಯ ನಿರ್ದೇಶನ ಮಾಡಿರುವ ರಾಣಿ ಅಬ್ಬಕ್ಕ ಅವರ ಬಯೋಪಿಕ್ ಚಿತ್ರವಾಗಿದೆ ಅಬ್ಬಕ್ಕ ಎಂಬ ಸಿನಿಮಾ ಇದು ಚಿತ್ರವು ಪ್ಯಾನ್ ಇಂಡಿಯಾ ಸಿನಿಮಾವಾಗೆ ಥಿಯೇಟರ್ಗೆ ಬಿಡುಗಡೆಯಾಗಲಿದ್ದು ಮಲಯಾಳಂ ಹಿಂದಿ ತೆಲುಗು ತಮಿಳು ತುಳು ಕನ್ನಡ ಸೇರಿದಂತೆ ಏಳು ಭಾಷೆ ಆರು ಭಾಷೆಗಳಲ್ಲಿ ಚಿತ್ರವು ಥಿಯೇಟರ್ಗೆ ಬಿಡುಗಡೆಯಾಗಲಿದೆ ಈ ಚಿತ್ರವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಬಿಡುಗಡೆ ಮಾಡುವುದಾಗಿ ಇದೀಗಾಗಲೇ ಚಿತ್ರತಂಡವೇ ತಿಳಿಸಿದ್ದು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಕಾಂತಾರ ಖ್ಯಾತಿಯ ಬಿ ಅಜನೀಶ್ ಲೋಕನಾಥ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಥಿಯೇಟರ್ಗೆ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಬ್ಲಾಕ್ ಪಸ್ಟರ್ ಚಿತ್ರವಾಗಿ ಹೊರಹೊಮ್ಮಿದ ಚಿತ್ರವಾಗಿದೆ ಅಳು ಅರ್ಜುನ್ ಅವರ ಪುಷ್ಪ ಸಿನಿಮಾ ಈ ಚಿತ್ರವು ಥಿಯೇಟರ್ಗಳಲ್ಲಿ ಮುನ್ನೂರ ಅರವತ್ತು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ದೊಡ್ಡ ಮಟ್ಟಿನ ಗಮನವನ್ನೇ ಸೆಳೆದಿತ್ತು ಇದೀಗ ಈ ಚಿತ್ರದ ಎರಡನೇ ಪಾರ್ಟ್ನ ಶೂಟಿಂಗ್ಗೆ ಆರಂಭಗೊಂಡಿದ್ದು ಚಿತ್ರದ ಸ್ಕ್ರಿಪ್ಟ್ ವರ್ಕ್ಗಳ ಕೆಲಸದಿಂದಾಗಿ ಚಿತ್ರದ ಶೂಟಿಂಗ್ ಇದುವರೆಗೂ ಮುಂದೂಡಲಾಗಿತ್ತು ಈಗಾಗಲೇ ಚಿತ್ರದ ರೆಗ್ಯುಲರ್ ಶೂಟಿಂಗ್ ಆರಂಭವಾಗಿ ಒಂದು ತಿಂಗಳು ಕಳೆದಿದ್ದು ಇದೀಗ ಚಿತ್ರದ ಶೂಟಿಂಗ್ಗೆ ರಶ್ಮಿಕಾ ಮಂದಣ್ಣ ಅವರು ಫೆಬ್ರವರಿ ತಿಂಗಳಿನ ಆರಂಭದಲ್ಲಿ ಜಾಯಿನ್ ಆಗಲಿದ್ದಾರೆ ಎನ್ನುವ ಮಾಹಿತಿ ದೊರಕಿದೆ ನಟ ಕಾರ್ತಿಕ್ ರಾಜು ಅವರನ್ನು ಥಿಯೇಟರ್ಗೆ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಅದರ್ವಾ ಎಂಬ ಸಿನಿಮಾ ಈ ಚಿತ್ರವು ಕನ್ನಡ ಮಲಯಾಳಂ ತೆಲುಗು ತಮಿಳು ಭಾಷೆಯಲ್ಲಿ ಥಿಯೇಟರ್ಗೆ ಬಿಡುಗಡೆಯಾಗಲಿದ್ದು ಇದೀಗ ಕಾರ್ತಿಕ್ ರಾಜು ಅವರ ಹೊಸ ಕ್ಯಾರೆಕ್ಟರ್ ಪೋಸ್ಟರ್ ಒಂದನ್ನು ಚಿತ್ರತಂಡವು ಹೊರಬಿಟ್ಟಿದೆ ವಿನಯ್ ರಾಜ್ಕುಮಾರ್ ಅವರ ಅನಂತು ವರ್ಸಸ್ ನುಸ್ರತ್ ಎಂಬ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಸುಧೀರ್ ಶಾನ್ಭೋಗ್ ನಿರ್ದೇಶನ ಮಾಡುತ್ತಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಧರಣಿ ಎಂಬ ಸಿನಿಮಾ ಚಿತ್ರದಲ್ಲಿ ಟಕ್ಕರ್ ಖ್ಯಾತಿಯ ಮನೋಜ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರಕ್ಕೆ ಒಳ್ಳೆಯ ನಿರೀಕ್ಷೆ ಇದ್ದು ಕೋಳಿ ಕಾಳಗವನ್ನು ಆಧರಿಸಿ ಚಿತ್ರವನ್ನು ತಯಾರಿಸಲಾಗಿದೆ ಇದೀಗ ಈ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಒಂದನ್ನು ಚಿತ್ರತಂಡವು ಹೊರಬಿಟ್ಟು ಗಮನ ಸೆಳೆಯುತ್ತಿದೆ ಇನ್ನು ಇನ್ನು ಸೌತ್ ಇಂಡಿಯಾದಿಂದ ಬಿಡುಗಡೆಯಾಗಲಿರುವ ಅತ್ಯಂತ ನಿರೀಕ್ಷೆಯ ಚಿತ್ರ ಯಾವುದು ಎಂದು ಕೇಳಿದರೆ ಎಲ್ಲರ ಉತ್ತರ ಅದು ತಲಪತಿ ವಿಜಯ್ ಅವರ ತಲಪತಿ ಸಿಕ್ಸ್ ಎಂಬ ಸಿನಿಮಾ ಈ ಚಿತ್ರಕ್ಕೆ ಒಳ್ಳೆಯ ನಿರೀಕ್ಷೆ ಇದ್ದು ಈ ಚಿತ್ರವನ್ನು ವಿಕ್ರಮ್ ಸಿನಿಮಾದ ಬಳಿಕ ಲೋಕೇಶ್ ಕನಕರಾಜ ನಿರ್ದೇಶನ ಮಾಡುತ್ತಿರುವುದರಿಂದ ಮತ್ತಷ್ಟು ಚಿತ್ರಕ್ಕೆ ನಿರೀಕ್ಷೆ ಮೀರಿದೆ ಈ ಚಿತ್ರವು ಕೈದಿ ವಿಕ್ರಮ್ ಸೇರಿದಂತೆ ಲೋಕೇಶ್ ಸಿನಿಮಾಟಿಕ್ ಯೂನಿವರ್ಸ್ ನಲ್ಲಿ ಬರುವುದು ಬಹುತೇಕ ಕನ್ಫರ್ಮೇ ಆಗಿದೆ ಈ ಚಿತ್ರದಲ್ಲಿ ಈಗಾಗಲೇ ದೊಡ್ಡ ದೊಡ್ಡ ಕ್ಯಾಸ್ಟ್ಗಳು ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಚಿತ್ರದಲ್ಲಿ ನಾಯಕಿಯ ಗಿದ್ರೀಶಾ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆಯೇ ಈ ಚಿತ್ರದಲ್ಲಿ ಕೆಜಿಎಫ್ ಖ್ಯಾತಿಯ ಸಂಜಯ್ ದತ್ ಹಾಗೂ ಕನ್ನಡಿಗ ಅರ್ಜುನ್ ಸರ್ಜಾ ಕೂಡ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಚಿತ್ರವನ್ನು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ತಯಾರಿಸಲಾಗುತ್ತಿದ್ದು ಬಿಗ್ ಬಜೆಟ್ನಲ್ಲಿ ಚಿತ್ರವನ್ನು ಸೆವೆನ್ ಸ್ಕ್ರೀನ್ ಸ್ಟುಡಿಯೋಸ್ ತಯಾರು ಮಾಡುತ್ತಿದ್ದಾರೆ ಈ ಚಿತ್ರವು ಈಗಾಗಲೇ ಬಿಸಿನೆಸ್ ನಲ್ಲಿ ದೊಡ್ಡ ಮಟ್ಟಿನ ದಾಖಲೆಯನ್ನೇ ಬರೆದಿದ್ದು ಮುನ್ನೂರು ಕೋಟಿಗಿಂತಲೂ ಅಧಿಕ ಬಿಸಿನೆಸ್ ಅನ್ನೇ ಚಿತ್ರದ ರೆಗ್ಯುಲರ್ ಶೂಟಿಂಗ್ ಆರಂಭವಾಗುವ ಮೊದಲೇ ಮಾಡಿತ್ತು ಇದೀಗಾಗಲೇ ಚಿತ್ರದ ರೆಗ್ಯುಲರ್ ಶೂಟಿಂಗ್ ಆರಂಭಗೊಂಡಿದ್ದು ಈ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಇದೀಗ ಕನ್ನಡಿಗ ರಕ್ಷಿತ್ ಶೆಟ್ಟಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕೇಳಿಬಂದಿದೆ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾದ ಮೂಲಕ ಭಾರತದಾದ್ಯಂತ ಪ್ರಖ್ಯಾತಿ ಪಡೆದಿರುವ ರಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾದ ಮೂಲಕ ಮತ್ತಷ್ಟು ಮೇಲಕ್ಕೆ ಹೋಗಲಿದ್ದಾರೆ ಈ ಕುರಿತಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಚಿತ್ರತಂಡದಿಂದ ಶೀಘ್ರದಲ್ಲೇ ಬರುವ ಸಾಧ್ಯತೆ ಇದ್ದು ಅದಕ್ಕಿಂತಲೂ ಮೊದಲು ಚಿತ್ರದ ಒಫಿಷಿಯಲ್ ಅನೌನ್ಸ್ಮೆಂಟ್ ಚಿತ್ರ ಟೀಸರ್ ಮೂಲಕ ಬರಲಿದೆ ಕೆಜಿಎಫ್ ಒನ್ ಕೆಜಿಎಫ್ ಟು ಎಂಬ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ಪ್ರ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡುತ್ತಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಪ್ರಭಾಸ್ ಅವರ ಸಲಾರ್ ಎಂಬ ಸಿನಿಮಾ ಈ ಸಿನಿಮಾ ಕೂಡ ಕೆಜಿಎಫ್ ಯೂನಿವರ್ಸ್ನಲ್ಲೇ ಬರುತ್ತೆ ಎನ್ನಲಾಗುತ್ತಿದ್ದು ಸಲಾರ್ ಸಿನಿಮಾಕ್ಕೆ ದೊಡ್ಡ ಮಟ್ಟಿನ ಬಜೆಟ್ನಲ್ಲಿ ಚಿತ್ರತಂಡವು ತಯಾರಿಸಲಾಗುತ್ತಿದೆ ಇನ್ನು ಈ ಚಿತ್ರವನ್ನು ಕೂಡ ಫಿಲ್ಮ್ಸ್ ಫಿಲ್ಮ್ಸೇ ತಯಾರು ಮಾಡುತ್ತಿದ್ದು ಇದೇ ಈ ಚಿತ್ರದ ಶೂಟಿಂಗ್ ಇದೀಗ ಬರದಿಂದಲೇ ಸಾಗುತ್ತಿದೆ ಶೀಘ್ರದಲ್ಲೇ ಚಿತ್ರದ ಶೂಟಿಂಗ್ ಮುಕ್ತಾಯಗೊಳ್ಳಲು ಚಿತ್ರದಂಡವು ಪ್ಲಾನ್ ಮಾಡುತ್ತಿದ್ದು ಚಿತ್ರವು ಈ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗುವುದು ಬಹುತೇಕ ಕನ್ಫರ್ಮೇ ಆಗಿದೆ ಇದೀಗ ಈ ಸಿನಿಮಾದ ಬಳಿಕ ಪ್ರಶಾಂತ್ ನೀಲ್ ಅವರು ಮತ್ತೊಂದು ಸಿನಿಮಾದಲ್ಲಿ ಪ್ರಭಾಸ್ ಅವರಿಗಾಗಿ ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೇಳಿಬಂದಿದೆ ತೆಲುಗಿನ ಖ್ಯಾತ ನಿರ್ಮಾಪಕ ದಿಲ್ರಾಜು ನಿರ್ಮಾಣ ಮಾಡಲಿರುವ ರವಣಂ ಎಂಬ ಸಿನಿಮಾದಲ್ಲಿ ಪ್ರಭಾಸ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕೇಳಿಬಂದಿದ್ದು ಈ ಕುರಿತಾದ ಒಫಿಷಿಯಲ್ ಅನೌನ್ಸಿ ಸಲಾರ್ ಸಿನಿಮಾ ಥಿಯೇಟರ್ಗೆ ಬಿಡುಗಡೆಗೊಂಡ ಬಳಿಕವೇ ಬರಲಿದೆ ಎನ್ನುವ ಮಾಹಿತಿ ಕೂಡ ಇದೀಗ ಕೇಳಿಬರುತ್ತಿದೆ ಸದ್ಯ ಪ್ರಭಾಸ್ ಅವರು ಪ್ರಾಜೆಕ್ಟ್ಗೆ ಸ್ಪಿರಿಟ್ ಎಂಬಿತ್ಯಾದಿ ಹಲವಾರು ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದು ಹಾಗೆಯೇ ಪ್ರಶಾಂತ್ ನೀಲ್ ಅವರು ಸಲಾರ್ ಸಿನಿಮಾದ ಬಳಿಕ ಎನ್ ಟಿ ಆರ್ ಒನ್ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡಿರುವುದರಿಂದ ಈ ಚಿತ್ರದ ಶೂಟಿಂಗ್ ಎರಡು ಇಪ್ಪತ್ತೈದರಲ್ಲಿ ಅಥವಾ ಇಪ್ಪತ್ತಾರರಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ